ನಮಸ್ಕಾರ, ಅಬ್ಬಕ್ಕ ಸುದ್ದಿ ಸಂಜಯಕ್ಕೆ ಸ್ವಾಗತ. ಈಗ ವಾರ್ತೆಗಳ ವಿವರ. ಗುರುಪುರ ಶ್ರೀ ವಜ್ರದೇಹಿ ಮಠದಲ್ಲಿ ವಜ್ರದೇಹಿ ಜಾತ್ರೆ ವೈಭವದಿಂದ ನಡೆಯುತ್ತಿದೆ. ಜನವರಿ 3 ರಿಂದ 5 ರ ತನಕ ಬ್ರಹ್ಮಶ್ರೀ ಅರುಣ್ ಭಟ್ ಖಂಡಿಗೆಯವರ ಅಧ್ವರ್ಯೋತ್ತನದಲ್ಲಿ ವಜ್ರದೇಹಿ ಜಾತ್ರೆಯ ಅಂಗವಾಗಿ ವಿವಿಧ ಧಾರ್ಮಿಕ ವಿಧಿಗಳನ್ನು ನಡೆಸಲಾಯಿತು. ಸಂಜೆ ನಡೆದ ಧಾರ್ಮಿಕ ಸಭೆಯಲ್ಲಿ ಕಟೀಲು SDPT ಕಾಲೇಜಿನ ಪ್ರಾಂಶುಪಾಲರಾದ ಜಯರಾಮ ಪೂಂಜಾ ಮಾತನಾಡುತ್ತಾ, ಹಣ ಆಸ್ತಿ ಇದ್ದರೆ ಸಾಲದು, ಸಂಸ್ಕೃತಿವಂತರಾಗಬೇಕು ಎಂದರು. ಈ ಲೋಕಡ ಮಾತ್ರ ನಂಗೆ ಭಗವಂತೆ ಒಂದು ವಿಶೇಷವಾಗಿ ನಂಚಿನ ಒಂದು ಸಾಮರ್ಥ್ಯವನ್ನು ಕೊಡ್ತೇರಿಗೆ. ಅವದಾದ ಬಂಡ ಓ ತಪ್ಪು ಓ ಸರಿ ಪನ್ಪರೇನು ಸರಿಯಾದ ವಿವೇಚನೆ ಅಂಥದ್ದು ನಮ್ಮ ನಿರ್ಧಾರ ದೇತೋ ನೋಡು. ಅಂಚನೆ ನಮ್ಮ ಮನುಷ್ಯರಾದ ಮನುಷ್ಯತ್ವ ಪನ್ಪರೇನು ನಮ್ಮ ಯಾಪಲ ಕಾಪಾಡೊಂದು ಬರಡು. ಇತ್ತಣ ಮಾತ್ರ ನಂಕ ದೇವರ ನಮ್ಮನೆ ಯಾಪಲ ರಕ್ಷಣೆ ಮನಪುರ. ಈ ಸಂದರ್ಭ ಆಶೀರ್ವಚನವಿತ್ತ ರಾಜಶೇಖರಾನಂದ ಸ್ವಾಮೀಜಿ, ದೇಶದಲ್ಲಿ ಈಗ ಮತಾಂತರ ಲವ್ ಜಿಹಾದ್ ಸ್ವರೂಪ ಪಡೆದಿದೆ, ಇದರ ವಿರುದ್ಧ ಹಿಂದೂ ಸಮಾಜದಿಂದ ಒಗ್ಗೂಡುವ ಕೆಲಸ ಆಗಬೇಕು ಎಂದರು. ಇಂಚಿತ್ತು ನಮಗೆ ಸಾಮಾಜಿಕ ಜಾಲತಾಣ ಉಪಯೋಗ ಮಲ್ತದೆ ಅಮೃತ ಸಂಜೀವಿನಿ ಪನ್ಪುನ ಒಂದು ಸಂಸ್ಥೆ ಸುಮಾರು 1500 ಕುಟುಂಬಲೇಗ ಆಶ್ರಯದಾತೆಯನ್ನು ನಿಕುಲೇಗ ಆಶ್ಚರ್ಯ ಯಾವು 2.5 ವರ್ಷ ಈ ಸಂಸ್ಥೆ ಕುಲೊಂದು ಏರ್ನ ಇಲ್ಲಗಳ ನಟೊಂದು ಗೊತ್ತಿಜಿ ಏರ್ ಉದ್ಯಮಿನ ಕಳೆದ ಖಾಸಗಿ ಎಂದಿಜಿ ಕುಲೊಂದಿ ಒಂದುವೇ ಕಂಪ್ಯೂಟರ್ನ ಗೀರ್ದು ಗೀರ್ದು ಒಂದುವೇ ಮೊಬೈಲ್ನ ಗೀರ್ದು ಗೀರ್ದು ಮೊಕಲು ಮನೆತನ ಸಾಧನೆ ನಿಕಲೇ ಕೆಂಡ ನಿಕಲು ಮೂಕ ವಿಸ್ಮಿತೇರಾವರು 25 ಲಕ್ಷ ರೂಪಾಯಿ ಮೊಕಲು ಮಂಗಳೂರು ವಕೀಲರಾದ ರಾಘವೇಂದ್ರ ರಾವ್ ಮಾತನಾಡಿ, ಹಿಂದೂ ಸಮಾಜ ಉಡಿಯುವ ಕೆಲಸಗಳು ನಡೆಯುತ್ತಿದೆ ಎಂದರು. ವಜ್ರದೇ ಕ್ಷೇತ್ರದ ವೆಂಕಲ ಸ್ವಾಮಿಯಲ್ಲಿ ಪಂಪಿರಂಜಿ ಹೆಮ್ಮೆಲ ಅಪ್ಪಣೆ ಖಂಡಿತವಾದ ಅನಗತ್ಯವಾಗಿ ವಿಚಾರೋಡಾರು ಬರುದಿಜ್ಜೇರಿ ಎಟ್ಟೆ ವಿಚಾರೋಡಾರು ಪಾತ್ರ ಕೆಲವರಿಗೆ ಆಪುಜಿ ಅವು ಮಾತ ಇತ್ತಿನ ಸಮಾಜ ಅಂಚ ಪಂಡದು ಧರ್ಮನು ರಕ್ಷಣೆ ಮಲ್ಪುನಂಚಿನ ಕೆಲಸ ಇಂಚಿನ ಸ್ವಾಮಿನ ಖಂಡಿತ ಮತ್ತೊಂದುಲೇರಿ. ರಂಗಕರ್ಮಿ ಹರಿಕೀರ್ತನ ದಾಸ ಕುಳಾಯಿ ವಾದೀಶ ಆಚಾರ್ಯ ಅವರನ್ನು ಈ ಸಂದರ್ಭ ಗೌರವಿಸಲಾಯಿತು. ಅವರ ಹರಿಕತೆತ್ತ ನಡತ ಬತ್ತಿನ ಚಿತ್ತಿನ ಸಾಮಿ ಇದಿತ್ತ ಈ ವಜ್ರದೇಹದ ಮಠದ ಈ ಜವನರ್ನ ತಂಡು ಅರಿಗೆ ಮಾನಾದಿಗೆ ಸಂದಾಯಿತ ಮತ್ತೊಂದಿಲ್ಲ ಗೌರವ ಪೂರ್ವಕವಾದ ಇರಿಗೆ ಇರಿನ ಮಟ್ಟೆಲಿಗೆ ಈ ಮುಂಜಿ ತಪ್ಪನವರು ಸಂದಾಯಿತ ಮತ್ತೊಂದಿಲ್ಲ ಕೀರ್ತನ ಕೇಸರಿ ಪಟ್ಟಿನ ಚಿತ್ತಿನ ಪುರಾಪು ಇತ್ತಿನ ಚಿತ್ತಿನ ನಮ್ಮ ಬಿಟ್ಟರೆ ಈ ಪೊತ್ತು ಕೀರ್ತನ ಸರ್ವಭೌಮ ಪಟ್ಟಿನ ಚಿತ್ತಿನ ಪುರತ್ತೆ ಈ ಪೊತ್ತು ಇರ್ನ ಮಟ್ಟಿಗೆ ಬಿಡುವಂತ ಕೈಗೆ ತಮ್ಮನದ ಬೋಲೆ ಆಯ್ತ ಒಟ್ಟಿಗೆ ಫಲ ಪುಷ್ಪದ ಒಟ್ಟಿಗೂ ಪರ್ಲ ಕಟ್ಟದ ಮಾಲೆ ನೆಪ್ಪುದ ಕಾಣಿಕೆ. ಈ ವೇಳೆ ವಾದಿಶ ಆಚಾರ್ಯ ಸಾಂದರ್ಭಿಕವಾಗಿ ಮಾತನಾಡಿ,
ಸದ್ಯ ಸಾವು ಗೆದ್ದು ಬಂದಿರುವ ನಮಗೆ ಸನ್ಮಾನ ಸ್ವೀಕರಿಸಲು ಆನಂದವಾಗಿದೆ ಎಂದರು. ವಜ್ರದೇಹಿಯ ಹೆಚ್ಚಿತ್ತನ ಹನುಮೆ, ಹನುಮನ ಮತವೇ ಹರಿಯ ಮತವು, ಹನುಮ ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನುಳು ವಾಸ. ದೇವರು ಒಳ್ಳೊಳ್ಳೆರಂತು ಓಡುಂದಾಂಡ ಹನುಮಂತನ ತಿಗಲೆನೆ ತಿಗುಪಾದ ತೋಜಾವೆಗೆ ಎನ್ನ ಗುಳಯ್ಯ ಉಳ್ಳಿರ ದೇವಿರು ಪಣತೆ ಅಂಚಿತ್ತನ ಭಕ್ತಿ ಹೃದಯ ಕಮಲ ಪಣಪಿಂಚಿತ್ತನ ಮಂದಿರುಡು ದೇವರನ್ನು ಕುಲ್ಲಾದು ದೇವರಿನ ನಿರಂತರವಾದ ಹಂಸನಾಮಕೆಯ ಅಂಚಿತ್ತನ ಪರಮಾತ್ಮನು ಇರುವತ್ತಾದಿ ಸಾವಿರ ಚಿಲ್ಲರೆ ಶ್ವಾಸೋಚ್ಛ್ವಾಸ ಮೂಲಕವಾದ ಪರಮಾತ್ಮನ ಮೆಚ್ಚಿಸಾದ ರೋಮ ರೋಮಡು ಆ ರಾಮದೇವಿರಿನ ಶಕ್ತಿನ ಬೆಳಗ ಎಂಚಿತ್ತನ ವಜ್ರದೇಹಿನ ಸನ್ನಿಧಾನುಡು ಬುದ್ಧಿ ಬಲ ಯಶೋ ಧೈರ್ಯ ನಿರ್ಭಯತ್ವ ಅರೋಗತ. ವಜ್ರದೇಹಿ ಬಳಗದ ಸದಸ್ಯ ಶ್ಯಾಮ್ ಪ್ರಸಾದ್ ಭಟ್ ಅಡ್ಯಾರಪದವು ಈ ವೇಳೆ ಮಾತನಾಡಿದರು. ವ್ಯಕ್ತಿಯಾಗಿರಬೇಕು, ಗುರುವಾದ ದರಿದ್ರ ನಾರಾಯಣನ ಸೇವೆಯನ್ನು ಮಾಡಬೇಕು, ಗುರುವಾದವನು ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಕಲ್ಪಿಸಬೇಕು ಅಂತ. ಅನ್ಯತಾ ಭಾವಿಸಬೇಡಿ, 9 ವರ್ಷದಿಂದ ನಾನು ಇದೇ ವಜ್ರಮಾಣಿಕ್ಯವಾದಂತಹ ಈ ಮಣ್ಣಿನಲ್ಲಿ ಹೆಜ್ಜೆಗಳನ್ನು ಇಡ್ತಾ ಇದ್ದೇನೆ. ಶಾಂಭಟ್ಟಿ ಯಾಕೋ ಮಣ್ಣಿನ ಪರಿಚಯದಿಂದ ಹೊಗಳ್ತಾ ಇದ್ದೇನೆ ಅಂತ ದಯವಿಟ್ಟು ಅಂದ್ಕೊಳ್ಬೇಡಿ. ನಿಯತ್ತಿನಲ್ಲಿ ಹೇಳ್ತಾ ಇದ್ದೇನೆ, ಊಟ ಮಾಡಿದ ಅನ್ನದ ಆಣೆಯಾಗಿ ಹೇಳ್ತಾ ಇದ್ದೇನೆ, ನಿಜಕ್ಕೂ ಹೇಳ್ತಾನೆ. ಏನು ಅಂತ ಹೇಳಿದ್ರೆ, ಇವತ್ತಿನವರೆಗೂ ಕೂಡ ನಾನು ಕಂಡ ಪರಮ ಪೂಜನೀಯ ಸ್ವಾಮೀಜಿಯವರು ಸ್ವಾಮಿ ವಿವೇಕಾನಂದರು ಹೇಳಿದಂತೆ ದರಿದ್ರ ನಾರಾಯಣನ ಸೇವೆಯನ್ನು ಮಾಡಿದ್ದಾರೆ. ಎಲ್ಲೆಲ್ಲಿ ಹಿಂದೂ ಧರ್ಮದ ಮೇಲೆ ಆಕ್ರಮಣಗಳಾಗಿವೆಯೋ ಅಲ್ಲೆಲ್ಲ ಧರ್ಮ ರಕ್ಷಕನಂತೆ ಹೋಗಿ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ. ಹಲವಾರು ರೀತಿಯಾದಂತಹ ದೌರ್ಜನ್ಯಗಳ ನಡುವೆ ಕೂಡ ಹಿಂದೂ ಸಮಾಜ ಏನು ಅಂತದ್ದನ್ನು ಅನ್ನುವಂಥದ್ದನ್ನು ಸನಾತನವಾಗಿರುವ ಸಂತಪರ ಏನು ಅಂತದ್ದು ಅನ್ನುವಂಥದ್ದನ್ನು ತೋರಿಸಿದಂತ ಕೀರ್ತಿ ಪೂಜನೀಯ ಶ್ರೀಗಳಿಗೆ ಸಲ್ತದೆ. ನವೀನ್ ಕುಮಾರ್ ಶೆಟ್ಟಿ ಉಪಸ್ಥಿತರಿದ್ದರು. ಬಳಿಕ ಮಂಗಳೂರಿನ ಜೈಮಾತಾ ಕಲಾ ತಂಡದಿಂದ ನನದಾದ ಮಲ್ಪುನು ನಾಟಕ ಪ್ರದರ್ಶನಗೊಂಡಿತು. ಮಂಗಳೂರು ಅತ್ತಾವರದ ಸರೋಜಿನಿ ಮಧುಸೂದನ ಕುಶಲ ವಿದ್ಯಾಸಂಸ್ಥೆಯ ವಾರ್ಷಿಕೋತ್ಸವ ಬುಧವಾರ ನಡೆಯಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಾಂಶುಪಾಲರಾದ ಕೆಕೆ ಉಪಾಧ್ಯಾಯ ಸ್ವಾಗತಿಸಿ ಪ್ರಾಸ್ತಾವನೆಗೈದರು. ಮುಖ್ಯ ಅತಿಥಿಗಳಾಗಿದ್ದ ವಿದ್ಯೋದಯ ವಿದ್ಯಾಸಂಸ್ಥೆ ಉಡುಪಿಯ ಅಧ್ಯಕ್ಷರಾದ ಎನ್ ನಾಗರಾಜ ಬಳ್ಳಾಲ್, ಶ್ರೀಮತಿ ರೂಪಾ ಎನ್ ಬಳ್ಳಾಲ್ ಮುಂತಾದವರು ಸಾಂದರ್ಭಿಕವಾಗಿ ಮಾತನಾಡಿದರು. ಐ ಟೇಕ್ ಇಮೆನ್ಸ್ ಪ್ಲೆಷರ್ ಇನ್ ಪ್ಲೇಸಿಂಗ್ ಬಿಫೋರ್ ಯು ದ 17th ಆನ್ಯುವಲ್ ರಿಪೋರ್ಟ್ ಆಫ್ ಅವರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಅಕಾಡೆಮಿಕ್ ಎಕ್ಸಲೆನ್ಸ್ ವಿತ್ ಕ್ಯಾರೆಕ್ಟರ್ ಅಂಡ್ ಪರ್ಸನಲ್ ಡೆವಲಪ್ಮೆಂಟ್ ಈಸ್ ಅವರ್ ಅಲ್ಟಿಮೇಟ್ ಗೋಲ್ ಇನ್ ದಿಸ್ ಎರಾ ಆಫ್ ಕಟ್ ಥ್ರೋಟ್ ಕಾಂಪಿಟೀಷನ್. It is of paramount importance to impart an integrated education to the future citizens of nation for successfully facing multitasking. To see that no school should be closed at any given time in this country. With this opportunity, we started a school the coming year. Unfortunately, Kannada medium, you know very well, it is very difficult to get the strength. We struggled for 3 years. And the strength went to 37 students. Then I requested Swamiji, why don't you start parallelly a English medium school? Swamiji was very much hesitant, being a Swamiji, whether I can have an English medium school. See, 20 years before, now it's not a problem. I told, no, Swamiji, nothing like that. We are giving our culture. What our country needs, we give. Whether the medium is English or Kannada, it's one and the same. ಪಿವಿಎಸ್ ಸಮುಚ್ಚಯದ ಆಡಳಿತ ನಿರ್ದೇಶಕಿ ಶ್ರೀಮತಿ ಸರೋಜಿನಿ ಎಂ ಕುಶೆ ಸಭಾಧ್ಯಕ್ಷತೆ ವಹಿಸಿದ್ದರು. ಇಟ್ ಮೇ ಬಿ ಗುಡ್ ಡಿಸಿಪ್ಲಿನ್ ವೆನ್ ಇಟ್ ಕಮ್ಸ್ ಟು ಪರ್ಫಾರ್ಮೆನ್ಸ್, ವಿ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಗುಡ್ ಮಾರ್ಕ್ಸ್, ಗುಡ್ ಪರ್ಫಾರ್ಮೆನ್ಸ್. ದಟ್ ಈಸ್ ದ ಮೂಮೆಂಟ್ ವೆನ್ ವಿ ಸ್ಟಾರ್ಟ್ comparing our children from the children who are performing very well. ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ಅಕ್ಷತಾ ಎಂಬಿ ಕಾರ್ಯಕ್ರಮ ನಿರೂಪಿಸಿದರು. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆದವು. ಸೋಹರು
ನೀನು ಹೋಗು ಮಗ, ನಾನು ಬರ್ತೇನೆ. ಹೇ ಸುಜಾತ, ನೀನು ಬರ್ತಿಲ್ವೇನೆ? ನಾನು ಪಕ್ಕದ ಮನೆಯ ಲೀಲಕ್ಕನ ಜೊತೆ ಬರುತ್ತೇನೆ, ನೀವು ಹೊರಡಿ ಅಮ್ಮ. ಆಯ್ತಮ್ಮ, ಆಯ್ತು. ದೇರಳಕಟ್ಟೆಯ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನದಲ್ಲಿ ಜನವರಿ 1ರಿಂದ ಅಖಂಡ ಭಜನಾ ಸಪ್ತಾಹ ನಡೆಯುತ್ತಿದ್ದು, ಗುರುವಾರ ಕೊಂಡೆವೂರಿನ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ದೇವಳವನ್ನು ಸಂದರ್ಶಿಸಿ ದೇವರ ದರ್ಶನ ಪಡೆದ ನಂತರ ಸಮಿತಿಯವರಿಗೆ ಭಕ್ತಾದಿಗಳಿಗೆ ಮಂತ್ರಾಕ್ಷತೆ ನೀಡಿ ಹರಸಿದರು. ಬಳಿಕ ಶ್ರೀಗಳು ಕೀರ್ತನಾ ಮಂಟಪದಲ್ಲಿ ಸಾಮಾನ್ಯ ಭಕ್ತರಂತೆ ಭಜನೆ ಹಾಡಿ ಭಕ್ತರಿಗೆ ಆಧ್ಯಾತ್ಮಿಕ ಅನುಭೂತಿ ನೀಡಿದರು. ಅಧ್ಯಕ್ಷರಾದ ಚಂದ್ರಹಾಸ ಅಡ್ಯಂತಯ್ಯ, ಗುರುಸ್ವಾಮಿ ವಿಶ್ವನಾಥ ಕಾಯರಪಳಿಕೆ, ಭಜನಾ ಸಮಿತಿ ಅಧ್ಯಕ್ಷರಾದ ದಿನೇಶ್ ರೈ ಉಳ್ಳಾಲಗುತ್ತು, ಕಾರ್ಯದರ್ಶಿ ರಾಜೇಶ್ ಪಜೀರ್ಗುತ್ತು ಸೇರಿದಂತೆ ದೇವಳದ ಪದಾಧಿಕಾರಿಗಳು ಹಾಗೂ ಭಕ್ತಾದಿಗಳು ಈ ವೇಳೆ ಹಾಜರಿದ್ದರು. ಹಬ್ಬಕ್ಕ ಸುದ್ದಿ ಸಂಚಯವನ್ನು ವೀಕ್ಷಿಸುತ್ತಾ ಇದ್ದೀರಿ. ಇನ್ನಷ್ಟು ಸುದ್ದಿ ಸಂಚಯವನ್ನು ನೋಡೋಣ, ಬನ್ನಿ. ಸತ್ಯಗೂ ತಿಗಲಿಡಿ ಸಾದಿ, ಅನ್ಯಾಯಗೂ ಸುರಿಯುಡು ಸಾದಿ ಎಂಬಂತೆ ಶೌರ್ಯ ಮೆರೆದ ತುಳುನಾಡಿನ ಅವಳಿ ವೀರರಾದ ಕೋಟಿ ಚೆನ್ನಯ್ಯರು ಅಳಿದ ಬಳಿಕ ನಾಡಿನಾದ್ಯಂತ ನಿರ್ಮಾಣಗೊಂಡ ಗರಡಿಗಳ ಪೈಕಿ ಕಂಕನಾಡಿಯ ಶ್ರೀ ಬ್ರಹ್ಮಬೈದರಕಳ ಗರಡಿ ಕ್ಷೇತ್ರ ಅತ್ಯಂತ ಕಾರಣೀಕದ ಗರಡಿಗಳಲ್ಲಿ ಒಂದಾಗಿದೆ. ಶ್ರೀ ಕ್ಷೇತ್ರದಲ್ಲಿ ಈ ಬಾರಿ ಉತ್ತರ ಪೌಳಿಯ ನಿರ್ಮಾಣಗೊಂಡಿದ್ದು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ರಚನೆಯನ್ನು ಹೋಲುವ ಪವಳಿಯನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ಡಿ ವೀರೇಂದ್ರ ಹೆಗಡೆಯವರೇ ಉದ್ಘಾಟಿಸಿದ್ದಾರೆ. ವಾರ್ಷಿಕ ಜಾತ್ರೆಗೆ ಧ್ವಜಾರೋಹಣಗೊಂಡ ಬಳಿಕ 5 ದಿನಗಳ ಪರ್ಯಂತ ನಡೆಯುವುದು ವಾಡಿಕೆಯಾಗಿದ್ದು, ಲಕ್ಷಾಂತರ ಜನ ಭಕ್ತಾದಿಗಳು ಶ್ರೀ ಕ್ಷೇತ್ರದಲ್ಲಿ ಬಂದು ಸೇರುತ್ತಾರೆ. ಹ್ಮ್
ಮೊದಲನೆಯ ದಿನ ದೈಯರ ನೇಮೋತ್ಸವ ನಡೆದರೆ ಎರಡನೆಯ ದಿನ ಉರಿವಿಷ್ಣದ ದೈವವೆಂದೇ ಖ್ಯಾತಿ ಪಡೆದಿರುವ ಶ್ರೀ ಬೈದರ್ಕಳನ್ನು ಸದಾ ಸಲಹುತ್ತಿದ್ದ ಕೊಡಮಣಿತಾಯ ದೈವದ ಗಗ್ಗರದೆಚ್ಚಿ ಸಂಪನ್ನಗೊಳ್ಳುತ್ತದೆ. ಮಹಾಗಣಪತಿ, ಸುಬ್ರಹ್ಮಣ್ಯ, ಆನಂದ ಭೈರವ, ನಾಗಬ್ರಹ್ಮ, ನಾರಾಯಣ ಗುರು, ಮಹಾತ್ಮ ಗಾಂಧೀಜಿ, ಮಾಯಂದಾಳ್, ದೇಯಿ ಬೈದಿದಿ ಸತ್ಯಗಳಿಗೆ ವಂದಿಸಿದ ನಂತರ ಉತ್ತರ ಪೌಳಿಯನ್ನು ವೀಕ್ಷಿಸಿ ಸಂತಸಪಟ್ಟ ದೈವ ಅಧ್ಯಕ್ಷರ ಸಹಿತ ಪದಾಧಿಕಾರಿಗಳಿಗೆ ಅಭಯದ ನುಡಿ ನೀಡಿ ಹರಸಿತು. ನಂತರ ಶಾಂತರೂಪಿಯಾಗುವಂತೆ ತಂತ್ರಿಗಳು ವಿನಂತಿಸಿದ ನಂತರ ನರ್ತನ ಸೇವೆ ಸುತ್ತುಬಲಿ ನಡೆಯುವುದು. ಶ್ರೀ ಬ್ರಹ್ಮಬೈದರ್ಕಳ ಜಾತ್ರೆಗೆ ಸಾಗರದ ಅಲೆಗಳ ಉಪಾಧಿಯಲ್ಲಿ ಭಕ್ತಗಡಾಣ ಬಂದು ಸೇರುತ್ತದೆ. ಮಹಾಪೂಜೆಯ ನಂತರ ಶ್ರೀ ದೈವಗಳು ಒಲಿಮರೆಯಿಂದ ಇಳಿಯುವ ವೈಭವ ನೋಡಿ ಭಕ್ತಾದಿಗಳು ಕರಗಳನ್ನು ಜೋಡಿಸಿ ವಂದನೆ ಸಲ್ಲಿಸುತ್ತಾರೆ. ನಂತರ ಸುತ್ತುಬಲಿ ನಡೆದು ಗಂಧಬುಳಿಯ ವಿತರಣೆಯಾಗುತ್ತದೆ. Thank you.
ಆ ಬಳಿಕ ಬರುವ ಅಪೂರ್ವ ಸನ್ನಿವೇಶವನ್ನು ಕಂಡು ಭಕ್ತಾದಿಗಳು ಆನಂದ ತುಂದಿಲರಾಗುತ್ತಾರೆ. ಎಳವೆಯಲ್ಲೇ ಮಕ್ಕಳನ್ನು ಕಳೆದುಕೊಂಡಿರುವ ತಾಯಿ ದೇಯಿ ಬೈದ್ಯತಿ ಮಕ್ಕಳನ್ನು ಮಾಯಾರೂಪದಲ್ಲಿ ಕಂಡು ಮುದ್ದಿಸುವ ಆಲಂಗಿಸುವ ಸನ್ನಿವೇಶ ಭಕ್ತಾದಿಗಳಲ್ಲಿ ಸಂಚಲನ ಮೂಡಿಸುತ್ತದೆ. ನಂತರ ಜೊತೆಗೂಡಿ ದೇವರ ದೈವಗಳ ಸಂದರ್ಶನ ನಡೆಸಿ ವಂದನೆ ಸಲ್ಲಿಸುತ್ತಾರೆ. ಈ ವೇಳೆ ಕಂಚಿಲದ ಮಕ್ಕಳು ಹಾಗೂ ಪುರುಷರು ಮಧುಮಕ್ಕಳಂತೆ ಅಲಂಕೃತರಾಗಿ ಕಂಡುಬರುತ್ತಾರೆ. ಮೊದಲು ಆವೇಶ, ನಂತರ ಶಾಂತರೂಪದ ನುಡಿ ಸಂದಾಯವಾಗುತ್ತದೆ. ಮರುದಿನ ಶ್ರೀ ಮಾಯಂದಾಳ ದೇವಿಯ ನೇಮ ನಡೆದಾಗ ಮತ್ತೊಮ್ಮೆ ಭಕ್ತಕೋಟಿ ಭಯಭಕ್ತಿಯಿಂದ ವಂದನೆ ಸಲ್ಲಿಸುತ್ತಾರೆ. ಕೈಯಲ್ಲಿ ದೀಪ ಹಿಡಿದು ಹೂಗಳನ್ನು ಚೆಲ್ಲುತ್ತಾ ಮಧುಮಗಳಂತೆ ಸುತ್ತು ಬಲಿ ಕಂಡು ಭಕ್ತಾದಿಗಳ ಮನಸ್ಸು ತುಂಬಿ ಬರುತ್ತದೆ. ಮರುದಿನ ಧ್ವಜಾರೋಹಣಗೊಳ್ಳುವುದು ವಾಡಿಕೆ. ಕ್ಯಾಮರಾಮ್ಯಾನ್ ವೆಂಕೋಬ ನಾಯಕ್ ಜೊತೆಗೆ ಶಶಿಧರ್ ಪೊಯ್ಯತ್ತ ಬೈಲ್, ಮಂಗಳೂರು. ಕೈರಂಗಳ ಪುಣ್ಯಕೋಟಿ ನಗರದ ಶಾರದಾ ಗಣಪತಿ ವಿದ್ಯಾಸಂಸ್ಥೆಯ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅತಿಥಿ ಗಣ್ಯರು ಸಾಂದರ್ಭಿಕವಾಗಿ ಮಾತನಾಡಿದರು. ಈ ವೇಳೆ ಇತ್ತೀಚೆಗೆ ಅನ್ನದಾಸೋಹದಿಂದ ವಂಚಿತವಾದ ಕಲ್ಲಡ್ಕದ ಶ್ರೀರಾಮ ಪ್ರೌಢಶಾಲೆಗೆ ಬಿಸಿಯೂಟಕ್ಕೆ ಅಕ್ಕಿ ನೀಡುವ ಕಾರ್ಯಕ್ರಮಕ್ಕಾಗಿ ವಿದ್ಯಾರ್ಥಿಗಳು ಸಂಗ್ರಹಿಸಿದ ಅನ್ನದಾನದ ಅಕ್ಕಿಯನ್ನು ಸಂಸ್ಥೆಯ ಪದಾಧಿಕಾರಿಗಳಿಗೆ ಸಮರ್ಪಿಸಲಾಯಿತು. ಸಂಸ್ಥೆಯ ಅಧ್ಯಕ್ಷರಾದ ಟಿ ಜಿ ರಾಜಾರಾಮ್ ಭಟ್ ಈ ಬಗ್ಗೆ ಮಾತನಾಡಿದರು. ಒಂದೊಂದು ಕೆಜಿ ಹರಿವ ಸೊಪ್ಪು ನೀವು ಕೊಟ್ಟಂತ ಒಂದು ನಡಿ ಅವಲಕ್ಕಿ ಅದು ಈ ಮಕ್ಕಳ ಇವತ್ತು ಹೊಟ್ಟೆ ಅದನ್ನು ತಂಪು ಮಾಡ್ತಾ ಇದೆ ಅಂತ ಹೇಳ್ತಾ ನಮಗೆ ಇದು ಸರ್ಕಾರದ ಅನುದಾನ ಇಲ್ಲ, ಸರ್ಕಾರದ ಅನುದಾನ ಇಲ್ಲ, ನಾವು ಬರ್ಕೊಟ್ಟಿದ್ದೇವೆ ಸಹಕಾರ ಸರ್ಕಾರ ಅನುದಾನ ತಗೊಳ್ಳೋದಿಲ್ಲ ಅಂತ, ಅದು ತಗೊಳ್ಳೋದಿದ್ರೆ ಶಾಲೆಗೆ ಮಾಹಿತಿ ಕೊಡೋದಿಲ್ಲ. ಮೊಹಮ್ಮದ್ ರೆಡ್ಡಿ ಕೇಳಿದರು, ಇದು ರಾಜರಾಮ್ ಭಟ್ರೆ ಒಂಜಿ ಅಫಿಡವತ್ ಉಂಟು ತರ ಅಂತ ಕೇಳಿದರು. ಹೆಂಗಿನ ಅಂತ ಕೇಳಿದರು, ಇಂದೇ ಒಂದು ಅಫಿಡವತ್ತಿನ ಇಟ್ಟು ಅರ್ಜಿ ಬರ್ಮ ಹೆಂಚಿನ ಇಂದೇ ಅನುದಾನ ಕೇಳಿದ ಒಂದು ದಸ್ತಖತ್ ಪಡೆದು ಕೊರಡಾಗಿರಿ ಕೊರಳಿ ಅಂತ ಕೇಳಿದರು. ಪಡೆದು ಕೊರಪ್ಯಾಕ ಅಂತ ಅಂದೆ. ಇವತ್ತು ಸರ್ಕಾರದ ಅನುದಾನವಿಲ್ಲದೆ ವಿದ್ಯಾರ್ಥಿಗಳ ಅನ್ನದಾಸೋಹವನ್ನು ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ನಾವು ದೊಡ್ಡ ಕೆಲಸ ಹೇಳಿದ್ದೇವೆ, ಪ್ರಾಮಾಣಿಕ ಕೆಲಸವನ್ನು ನಾವು ಮಾಡಿದ್ದೇವೆ. ಈ ಶಾಲೆ ಅನ್ನದಾಸೋಹ ಆರಂಭ ಆದ ಮೇಲೆ ವಿದ್ಯಾರ್ಥಿಗಳ ಚಟುವಟಿಕೆ ಆದ ಬದಲಾವಣೆ ತುಂಬಾ ಅದ್ಭುತವಾದ. ಬಳಿಕ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆದವು.
ಬಣ್ಣಗ ಎಲೆ ಜನ ಗುಲೇರಿ ಪೊನ್ನೂಲ ಏರಿ ಅಕ್ಕರೆ ಅಕ್ಕರೆ ತೂಲೆಯೇ ಅಯ್ಯೋ ಅಕ್ಕರೆ ನುಜಿ ಕೆರೆತ ಪೊರುಳು ತೂಲೆಯೇ ನಜಿ ಕೆರೆತ ಪೊರುಳು ತೂಲೆಯೇ ಓ ಅಕ್ಕರೆ ನಜಿ ಕೆರೆಟ ಜ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳಾದಂತಹ ಶ್ರೀ ನರೇಂದ್ರ ಭಾಯಿ ಮೋದಿ ಅವರು ಈ ದೇಶದ ಪ್ರಧಾನ ಸೇವಕರಾಗಿ ಕಾರ್ಯಾರಂಭ ಮಾಡಿದ ಮೇಲೆ ದೇಶಕ್ಕೆ ಕೊಟ್ಟ ಕೊಡುಗೆ ಸ್ವಚ್ಛ ಭಾರತ ಕಲ್ಪನೆ. ಇಂದು ಸ್ವಚ್ಛ ಭಾರತ ಮನೆ ಮನೆಯ ಮಾತಾಗಿದೆ. ದೇಶದ ಜನ ಅಭೂತಪೂರ್ವ ಬೆಂಬಲವನ್ನು ಈ ಆಂದೋಲನಕ್ಕೆ ನೀಡಿದ್ದಾರೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು 2009 ಆರಂಭ ಮಾಡಿದ ಈ ಕಾರ್ಯಕ್ರಮ ಇಂದು ಇಡೀ ಭಾರತ ದೇಶವನ್ನು ವ್ಯಾಪಕವಾಗಿ ಹಬ್ಬಿರುವುದು ನಮ್ಮ ಪುಣ್ಯಕೋಟಿ ನಗರಕ್ಕೆ ಹೆಮ್ಮೆ. ಇದು ಇಂದಿನ ಸುದ್ದಿ ಸಂಚಯ. ಮುಂದಿನ ಅಬ್ಬಕ ಸುದ್ದಿ ಸಂಚಯಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಜಯಶ್ರೀ ದಿನೇಶ್.